ನಮ್ಮ ಆಚಾರ್ಯರು ಹೇಳ್ತಾರೆ ಆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಭಗವಂತ ಸ್ವನಂತ ಚಂದ್ರಾಧಿಕ ಕಾಂತಿ ಕಾಂತ ಅಂತ ಆಚಾರ್ಯರಿಗೆ ಶಬ್ದನೇ ಸಾಕಾಗುವುದಿಲ್ಲ ರಾಮದೇವರು ಚಂದ ಸುಂದರನೇ ಕೃಷ್ಣ ಆಗಲಿ ರಾಮದೇವರಾಗಲಿ ಚಂದನೇ ಅದರಲ್ಲೇನು ಸಂಶಯ ಏನಿಲ್ಲ ಆದರೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಅದು ಏನು ಅಂದರೆ ಅನಂತ ಚಂದ್ರಾಧಿಕ ಕಾಂತಿ ಶಬ್ದನೇ ಸಾಕಾಗಲಿಲ್ಲ ಒಂದು ಚಂದ್ರ ಅಲ್ಲ ಎರಡು ಚಂದ್ರ ಅಲ್ಲ ಸಾವಿರ ಚಂದ್ರ ಅಲ್ಲ ಅನಂತ ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ಮತ್ತೆ ಅನಂತ ಅಂದರೆ ಎಷ್ಟು ಅಂತ ಅಷ್ಟು ಸಾಕಾಗಲಿಲ್ಲ ಶಬ್ದ ಅನಂತ ಚಂದ್ರ ಅಧಿಕ ಅಂತ ಹೇಳಿದರು ಅಂತಹ ಕಾಂತಿಯಿಂದ ಕಂಗೊಳಿಸುವ ರಾಮದೇವರು ಮಿಥಿಲಾಭಟನಕ್ಕೆ ಪ್ರಯಾಣ ಮಾಡಿದರು ಅಂತ ದೇವರು ಚಂದನೆ ಆದರೆ ಮಿಥಿಲಾಭಟನೆ ಹೋದಾಗ ಇನ್ನಷ್ಟು ಚಂದವಾದರು ಅಂತ ಸಾಮಾನ್ಯವಾಗಿ ಈ ಮೇಲೆ ಯಾರಾದರೂ ಹುಡುಗರು ಭಾಳ ಮುಖಕ್ಕೆ ಬಣ್ಣ ಬಳಿದರೆ ಏನು ಹುಡುಗಿ ನೋಡಲಿಕ್ಕೆ ಹೋಗ್ತೀಯಾ ಅಂತ ತಮಾಷೆ ಮಾಡುವ ಶಬ್ದ ರಾಮದೇವರು ಹಾಗೆ ಆದರೂ ಅಂತ ನಮಗೆ ಅನಿಸುವುದುಂಟು ಯಾಕೆಂದರೆ ಆ ಸೀತಾದೇವಿಯನ್ನು ಕಾಣಲಿಕ್ಕೆ ಹೋಗುವ ಆ ಜಾಗಕ್ಕೆ ಹೋಗುವಾಗ ಅನಂತ ಚಂದ್ರಾಧಿಕ ಕಾಂತಿ ಕಾಂತನಾಗಿ ಭಗವಂತ ಹೋದ ಅಂತ ಅಂದರೆ ಆ ಭಗವಂತನ ಸೌಂದರ್ಯವನ್ನು ಆಸ್ವಾದನೆ ಮಾಡುವ ಶಕ್ತಿ ನಮ್ಮ ಕಣ್ಣುಗಳಿಗಿಲ್ಲ ಇರುವ ಶಕ್ತಿ ಅದು ಸೀತಾದೇವಿಗೆ ಹಾಗಾಗಿ ಸೀತಾ ಅದನ್ನು ಅನುಭವಿಸುವ ಆಸ್ವಾದಿಸುವ ಅಲ್ಲಿಂದು ಅಪೂರ್ವ ವಸ್ತು ಅಲ್ಲಿದೆ ಹಾಗಾಗಿ ಭಗವಂತ ಅಧಿಕ ಸುಂದರನಾಗಿ ಭಗವಂತ ಕಾಣಿಸಿಕೊಂಡ ಅಂತ ನಮ್ಮ ಆಚಾರ್ಯರು ಅದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ದೇವರು ಬರ್ತಾರೆ ಅದು ಊರಿಡೀ ಶೃಂಗಾರ ಆಗಿದೆ ಅದು ಕಾಕತಾಳಿಯೇ ಇರಬಹುದು ರಾಮದೇವರು ಬರ್ತಾರೆ ಅಂತ ಅಲ್ಲಿ ಶೃಂಗಾರ ಆಯಿತಾ ಅಥವಾ ಸೀತಾದೇವಿಯ ವಿವಾಹ ಘೋಷಣೆ ಆಯಿತು ಅಂತ ಶೃಂಗಾರ ಆಯಿತಾ ಎರಡೂ ಸರಿಯೇ ಯಾಕೆ ಅಂತಂದರೆ ಸೀತಾ ಸ್ವಯಂವರ ಅಂದರು ಸ್ವಯಂವರ ಅಂದರು ರಾಮದೇವರಲ್ಲಿಗೆ ಬರ್ತಾರೆ ಅಂತಂದರು ಅದೆಲ್ಲ ಒಂದೇ ಅರ್ಥ ಪರ್ಯಾಯ ಶಬ್ದಗಳು ಹಾಗಾಗಿ ಅಲ್ಲಿಯ ಅಲಂಕಾರ ಒಂದು ಕಡೆಯಲ್ಲಿ ರಾಮನ ಅಲಂಕಾರ ಒಂದು ಕಡೆಯಲ್ಲಿ ಊರಿನ ದೇಶದ ಅಲಂಕಾರ ಮತ್ತೊಂದು ಕಡೆಯಲ್ಲಿ ಸೀತಾದೇವಿ ಆ ಊರಿಗೆ ರಾಮದೇವರು ಬಂದರು ಬಂದರೆ ಇಡೀ ನೇಪಾಳದ ಜನ ಯಾರನ್ನು ನೋಡ್ತಿದ್ದರು ವಿಶ್ವಾಮಿತ್ರರಿದ್ದರು ಹಿಂಬದಿಯಲ್ಲಿ ಲಕ್ಷ್ಮಣ ಇದ್ದರು ಎಲ್ಲ ಇದ್ದರು ನೋಡುವುದು ಯಾರನ್ನು ರಾಮದೇವರನ್ನು ಮಾತ್ರ ಅಂದರೆ ಇಡೀ ಜಗತ್ತಿನ ಆ ಕಣ್ಣನ್ನು ಸೆಳೆದ ಶಕ್ತಿ ಅದು ರಾಮಶಕ್ತಿಯಿಂದ ಅವತ್ತೇನು ಇವತ್ತೂ ಅಷ್ಟೇ ರಾಮದೇವರು ಇಡೀ ಜಗತ್ತನ್ನು ಸೆಳೆದವರು ರಾಮ ಅಂದರೆ ಎಲ್ರಿಗೂ ಇಷ್ಟ ನಮಗೆ ಎಲ್ಲ ಸಂದರ್ಭದಲ್ಲಿ ರಾಮದೇವರು ನೆನಪಾಗ್ತದೆ ತುಂಬ ಖುಷಿಯಾಗುತ್ತೆ ರಾಮದೇವರನ್ನು ನೆನಪಿಸ್ತೇವೆ ತುಂಬ ದುಃಖ ಆಗುತ್ತೆ ರಾಮದೇವರನ್ನು ನೆನಪಿಸ್ತೇವೆ ಹೇಳಲಿಕ್ಕಾಗದಿದ್ದ ಘಟನೆ ಇದೆ ಹಾಗೆ ರಾಮದೇವರನ್ನು ನೆನಪಿಸ್ತೇವೆ ನೋಡಿ ತುಂಬ ಖುಷಿಯಾಯಿತು ಅಂತ ಇಟ್ಕೊಳ್ಳಿ ಯಾ ಯಾವುದೋ ಒಂದು ಲಾಟ್ರಿ ಟಿಕೆಟ್ ಬಂಪರ್ ಬಹುಮಾನ ಬಂತು ಒಂದು ಕೋಟಿ ರೂಪಾಯಿ ಬಂತು ಅಂತ ಇಟ್ಕೊಳ್ಳಿ ನೀವು ಅದನ್ನು ಆಸ್ವಾದನೆ ಮಾಡಬೇಕು ಹೇಗೆ ಆಸ್ವಾದನೆ ಮಾಡ್ತೀರಿ ಏನು ರೀ ಒಂದು ಕೋಟಿ ರೂಪಾಯಿ ಬಂತು ರೀ ರಾಮ ರಾಮ ಅಂತ ಹೇಳ್ತೀವಿ ತುಂಬ ಖುಷಿಯಾದಾಗ ಅದನ್ನು ಎಂಜಾಯ್ ಮಾಡಬೇಕಾದ್ರೆ ರಾಮ ರಾಮ ಅಂತ ಶಬ್ದ ನಮಗೆ ಹೇಳಬೇಕು ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ ಅದನ್ನು ನಮಗೆ ಹೇಳಬೇಕು ಹೇಳುವ ಶಬ್ದ ನಮ್ಮದು ಹೇಗಿರ್ತದೆ ಏನು ರೀ ಅಲ್ಲಿ ಆಕ್ಸಿಡೆಂಟ್ ಆಯಿತು ರಕ್ತರಿ ಓಕುಳಿ ಹರಿಯುತ್ತಿತ್ತು ರಾಮರಾಮ ಅದು ಹೇಳಲಿಕ್ಕಾಗುವುದಿಲ್ಲ ಅಂತ ಅಂದರೆ ತುಂಬ ದುಃಖದ ಸ್ಥಿತಿಯನ್ನು ಹೇಳುವಾಗ ಅಲ್ಲಿ ರಾಮ 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 ಅಂತ ನಾವು ಹೇಳ್ತೇವೆ ಎಲ್ಲಿ ಹೇಳಲಿಕ್ಕಾಗದಿದ್ದದ್ದನ್ನು ಹೇಳ್ತೇವೆ ಅಲ್ಲೆಲ್ಲ ರಾಮ 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 ಅಂತ ಈ ರಾಜಕೀಯಕ್ಕೆ ಬನ್ನಿ ದೇವರ ಹೆಸರು ಹೇಳುವ ಜಾತಿಯೇ ಅಲ್ಲ ನೀವು ಅಲ್ಲಿ ಹೋಗಿ ನೀವು ಅವರು ಹೇಳುವ ಶಬ್ದ ಏನು ಅಂದರೆ ನೋಡಿ ನಾವು ಐದು ವರ್ಷದಲ್ಲಿ ರಾಮರಾಜ್ಯ ಮಾಡ್ತೇವೆ ಮಾಡ್ತಾರಾ ಬಿಡ್ತಾರಾ ಶಬ್ದ ಏನು ಅಂದರೆ ರಾಮರಾಜ್ಯ ಅಂತ ನಾವು ರಾಮರಾಜ್ಯ ನಾವು ನೋಡಲಿಲ್ಲ ಆದರೆ ರಾಜಕೀಯದಲ್ಲಿ ಆ ಶಬ್ದ ಇದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಯಾಕೆ ಬಿ ಜೆ ಪಿ ಅದಕ್ಕೆ ಅಯೋಧ್ಯೆಗೆ ಹೊರ ಕಾಲಿಟ್ಟ ಮೇಲೆ ಸ್ವಲ್ಪ ಹೇಳಲಿಕ್ಕೆ ಸಂಕೋಚ ಅಲ್ಲಿವರೆಗೆ ರಾಮರಾಜ್ಯ ಅನ್ನುವ ಶಬ್ದ ರಾಜಕೀಯದಲ್ಲಿ ಸಾಕಷ್ಟು ಪ್ರವಿಷ್ಟವಾಗಿರ್ತಕ್ಕಂಥದ್ದು ರಾಮ ಎಲ್ಲರನ್ನೂ ತನ್ನ ಕಡೆಗೆ ಸೆಳೆದಿರ್ತಕ್ಕಂತಹ ಶಕ್ತಿ ರಾಮದೇವರು ಜನಕ ರಾಜನ ಪಟ್ಟಣಕ್ಕೆ ಬರ್ತಾರೆ ವಿದೇಹರಾಜನ ಪಟ್ಟಣಕ್ಕೆ ಬರ್ತಾರೆ ರಾಮದೇವರು ಬರಲಿಕ್ಕೆ ಒಂದು ಕಾರಣ ಇದೆ ಏನು ಅಂತಂದರೆ ಒಂದು ವಿಶ್ವಾಮಿತ್ರರು ಕರ್ಕೊಂಡು ಬಂದರು ಇದಾಯಿತು ಒಂದು ಯಾಕೆಂದರೆ ವಿಶ್ವಾಮಿತ್ರರ ಬೆನ್ನ ಹಿಂದೆ ಬಂದವ ಹಾಗಾಗಿ ರಾಮದೇವರು ಬಂದರು ರಾಮದೇವರಿಗೆ ಇಷ್ಟವಾದ ವಸ್ತು ಅಲ್ಲಿದೆ ಅದಕ್ಕಿಂತ ಜಾಸ್ತಿಯಾಗಿ ರಾಮರನ್ನು ರಾಮದೇವರನ್ನು ತುಂಬ ಇಷ್ಟಪಡುವ ವಸ್ತು ಅಲ್ಲಿದೆ ಅಂತ ರಾಮದೇವರನ್ನು ಅಷ್ಟು ಇಷ್ಟಪಡುವವರು ಯಾರೂ ಇಲ್ಲ ಯಾವುದು ಅಂದರೆ ಅದೇ ಸೀತಾದೇವಿ ಹಾಗಾಗಿ ರಾಮದೇವರು ಅಲ್ಲಿಗೆ ಪಾದ ಬೆಳೆಸಿದರು ಅಂತ ಸೀತಾದೇವಿ ಜನಕರಾಜನ ಮಗಳು ಜನಕರಾಜನ ಮಗಳು ಅಷ್ಟೇ ಹೊರತು ಮಿಸಸ್ ಜಗ ಜನಕರಾಜನ ಮಗಳಲ್ಲ ಮಗಳು ಮಗಳವಳು ಜನಕ ಅವ ಅಂತಹ ರಾಜ ಅವನ ಮಗಳಾಗಿ ಸೀತಾದೇವಿ ಕಾಣಿಸ್ತಾಳೆ ಹಿಂದಿನ ಕಾಲದಲ್ಲಿ ನಾವು ಇವತ್ತು ಬಿಟ್ಟಿದ್ದೇವೆ ಹಿಂದಿನ ಕಾಲದಲ್ಲಿ ನಮಗೆ ಏನಾದರೂ ಒಂದು ಬೇಕು ಅಂತಾದರೆ ಭಗವಂತನನ್ನು ಆರಾಧನೆ ಮಾಡ್ತಿದ್ರು ದೇವರ ಆರಾಧನೆ ಮಾಡುವ ಪ್ರಕಾರಗಳು ಬೇರೆ ಬೇರೆ ಒಂದು ಪ್ರಕಾರ ಯಜ್ಞ ಅಂತ ಇದು ಪ್ರಮುಖವಾದದ್ದು ನೀವು ಎಲ್ಲಿಯಾದರೂ ನಿಮಗೆ ನೋಡಿ ಅಲ್ಲಿ ಒಳ್ಳೆಯ ವಸ್ತು ಬರುತ್ತೆ ಅಂತಂದರೆ ಯಜ್ಞ ಅಲ್ಲಿ ತನ್ನ ಪಾತ್ರವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿರ್ತದೆ ರಾಮದೇವರ ಕಥೆ ನಾವು ಕೇಳಿದ್ದೇವೆ ಭಗವಂತ ಯಜ್ಞದ ಮಾಧ್ಯಮದಲ್ಲಿ ಕಾಣಿಸಿಕೊಂಡ ಅದೇ ರೀತಿ ದ್ರೌಪದಿ ದೇವಿಯರು ಮೇಲಕ್ಕೆ ಬಂದರು ಎಲ್ಲಿ ಅಂದರೆ ವೇದಿ ಮಧ್ಯ ಸಮುಚಿತ ಅಂತ ಹೇಳ್ತಾರೆ ಅಂದರೆ ಪರಶುಕ್ಲತ್ರಯದಲ್ಲಿ ಪ್ರವಿಷ್ಟರಾದ ಭಾರತೀ ದೇವಿಯರು ಅಂದರೆ ದ್ರೌಪದಿ ದೇವಿ ಮೇಲಕ್ಕೆ ಬಂದದ್ದು ಅಗ್ನಿಯ ಮಾಧ್ಯಮದಲ್ಲಿ ಯಜ್ಞದ ಮೂಲಕ ಪ್ರಪಂಚಕ್ಕೆ ದರ್ಶನ ಕೊಟ್ಟದ್ದು ಅದೇ ರೀತಿ ಪರಶುಕ್ಲತ್ರಯದಲ್ಲಿ ಶ್ರೇಷ್ಠಳಾದ ಲಕ್ಷ್ಮೀದೇವಿ ಅವಳ ಅವತಾರ ಅನಿಸಿರ್ತಕ್ಕಂತಹ ಸೀತಾದೇವಿಯರು ನಮಗೆ ಸಿಕ್ಕಿದ್ದು ಯಜ್ಞದ ಮಾಧ್ಯಮದಲ್ಲಿ ಆಶ್ಚರ್ಯ ಅಂದರೆ ಇಷ್ಟು ರಾಮದೇವರು ಸಿಕ್ಕಿದ್ದು ಯಜ್ಞ ಪೂರ್ಣಾವತಿಯೆಲ್ಲ ಆದ ಮೇಲೆ ದ್ರೌಪದಿ ದೇವಿಯರು ಬಂದದ್ದು ಪೂರ್ಣಾವತಿ ಆದ ಮೇಲೆ ಆದರೆ ಸೀತಾದೇವಿ ಪೂರ್ಣಾವತಿ ಆಗಲಿಕ್ಕೂ ಪುರುಸೋತಿಲ್ಲ ಯಜ್ಞ ಮಾಡಲಿಕ್ಕೂ ಪುರುಸೋತಿಲ್ಲ ಯಜ್ಞಕ್ಕಿಂತ ಪ್ರಾರಂಭದಲ್ಲಿ ಯಜ್ಞ ಸಂಕಲ್ಪ ಮಾಡುವಾಗಲೇ ಸೀತಾದೇವಿ ಮೇಲಕ್ಕೆ ಬಂದರು ಅಂತ ಜನಕ ರಾಜ ಯಜ್ಞ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೇಗಿಲಿನ ಮೂಲಕ ಉಳ್ಳಿಕ್ಕೆ ಅಂತ ಪ್ರಾರಂಭ ಮಾಡಿದ ಅಂದರೆ ಯಜ್ಞ ಮಾಡುವ ಜಾಗದಲ್ಲಿ ಯಾವುದೇ ಕಶ್ಮರ ಕೆಟ್ಟ ಪದಾರ್ಥಗಳು ಇರಬಾರದು ಅದಕ್ಕೆ ಭೂಮಿಯನ್ನು ಉತ್ತು ಅದರಿಂದ ಕೆಟ್ಟ ಪದಾರ್ಥಗಳನ್ನು ತೆಗೆಯುತ್ತಾರೆ ಜಲಾಂತ ಶೋಧನೆಯನ್ನು ಮಾಡಿ ಅಲ್ಲಿ ಸಸ್ಯಗಳನ್ನು ಬೆಳೆಸಿ ಅದನ್ನೆಲ್ಲ ಜ್ಞಾನಿಗಳಿಗೆ ಉಣಬಡಿಸಿ ವಿಪ್ರೋಚ್ಛಿಷ್ಟವನ್ನು ಮಾಡಿ ಕೊನೆಗೆ ಅಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಯಜ್ಞ ಮಾಡುವ ಸತ್ಸಂಪ್ರದಾಯ ಅವತ್ತಿನ ಕಾಲದ್ದು ಜನಕರಾಜ ಭೂಮಿ ಶೋಧನೆ ಮಾಡುವಾಗ ಅವನಿಗೆ ಸಿಕ್ಕಿರತಕ್ಕಂಥದ್ದು ಸೀತಾದೇವಿ ಅಂದರೆ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡುವಾಗಲೇ ನಮಗೆ ಭೂಮಿಯಲ್ಲಿ ಸೀತಾದೇವಿ ಸಿಕ್ಕಿದ್ದಾಳೆ ಅಂತ ಜನಕರಾಜ ಸಂಕಲ್ಪ ಮಾಡಿದ್ದ ತನಗೊಂದು ಮಗು ಬೇಕು ಅಂತ ಆಸೆ ಪಟ್ಟಿದ್ದ ಆ ದೃಷ್ಟಿಯಿಂದ ಯಜ್ಞ ಮಾಡಲಿಕ್ಕೆ ಅಂತ ಹೊರಟ ಅದು ದೇವರಿಗೆ ಕೊಡಬೇಕಾದ ಸಂಪತ್ತು ಹೆಣ್ಣು ಬೇಕು ಅಂತ ಸಂಕಲ್ಪ ಮಾಡಿದ್ದ ಹಾಗಾಗಿ ಭೂಮಿಯನ್ನು ಉಳುವಾಗಲೇ ಭೂಮಿಯ ಕೆ ಅಡಿಭಾಗದಿಂದ ಸೀತಾದೇವಿ ದರ್ಶನ ಕೊಟ್ಟು ಮೇಲಕ್ಕೆ ಬಂದಳು ಅಗ್ನಿ ಮಧ್ಯದಲ್ಲಿ ದ್ರೌಪದಿ ದೇವಿಯರು ಬಂದರೆ ಭೂಮಿಯಿಂದ ಮೇಲಕ್ಕೆ ಬಂದವಳು ಅಯೋನಿಜೆಯಾಗಿರ್ತಕ್ಕಂತಹ ಸೀತಾದೇವಿ ಅನ್ನೋದು ರಾಮಾಯಣ ತೋರಿಸಿಕೊಟ್ಟ ಒಂದು ವೈಶಿಷ್ಟ್ಯ ಭೂಮಿಯ ಗರ್ಭದಲ್ಲಿ ಎಲ್ಲ ಸಂಪತ್ತುಗಳಿವೆ ರಾಮಾಯಣದ ಸಂಪತ್ತು ಭೂಮಿಯ ಗರ್ಭದಿಂದ ಮೇಲಕ್ಕೆ ಬಂದದ್ದು ಸೀತಾದೇವಿಯ ಮೂಲಕ ಅಂತ ನೋಡಿ ಒಳ್ಳೆಯ ಸಂಕಲ್ಪ ಮಾಡಿ ನಮಗೆ ಬೇಕಾದ್ದು ನಮಗೆ ಸಿಗ್ತದೆ ನಾವು ವಸ್ತು ಬೇಕು ಅಂತ ಬಯಸುವುದು ತಪ್ಪು ಏನು ಹೇಳಲಿಲ್ಲ ಕಾಮ ತಪ್ಪು ಯಾವ ಕಾಮ ತಪ್ಪು ಅಂದರೆ ಸ್ವಾರ್ಥ ಕೇಂದ್ರಿತವಾದ ಕಾಮ ತಪ್ಪದು ಅದು ರಜೋಗುಣದ ಪ್ರಭಾವ ಆದರೆ ಭಗವತ್ ಕೇಂದ್ರಿತವಾದ ಕಾಮ ಅದು ಗುಣ ಸದ್ಗುಣ ಅದು ಅದು ಕೃಷ್ಣದೇವರು ಹೇಳ್ತಾರೆ ನೋಡಿ ಕಾಮೋಸ್ಮಿ ಭರದರ್ಶಬ ಭಗವಂತ ಅವನು ಕಾಮದಲ್ಲಿ ತುಂಬಿಕೊಂಡಿದ್ದಾನೆ ಅದು ಒಳ್ಳೆಯ ಕಾಮ ಅದರಲ್ಲಿ ಭಗವಂತನ ಸನ್ನಿಧಾನ ಇರ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಭೀಮಸೇನ ದೇವರು ಎತ್ತಿ ಹಿಡಿದದ್ದು ಕಾಮವನ್ನು ಯಾವ ಕಾಮ ಅಂದರೆ ಭಗವತ್ ಕೇಂದ್ರಿತವಾದ ಕಾಮವನ್ನು ಎತ್ತಿ ಹಿಡಿದಿದ್ದಾರೆ ಹಾಗಾಗಿ ಜನಕರಾಜನ ಕಾಮ ದೊಡ್ಡ ಕಾಮ ನಾವು ಕಾಮಿಸಿದರೆ ಚಿಕ್ಕದು ಚಿಕ್ಕದು ಕಾಮಿಸಬಾರ್ದು ದೊಡ್ಡದನ್ನು ಕಾಮಿಸಬೇಕು ನಮ್ಮ ಆಸೆ ದೊಡ್ಡ ಆಸೆ ಆಗಬೇಕು ಏನು ಆಸೆ ಪ್ರಪಂಚದಲ್ಲಿ ದೊಡ್ಡ ಸಂಪತ್ತು ಬೇಕು ಅಂತ ನಾವು ಬಯಸಬೇಕಂತೆ ಬಯಸಬಾರ್ದು ಅಂತ ಹೇಳಿಲ್ಲ ಬಯಸಬೇಕಂತೆ ನನಗೆ ಬಂದಷ್ಟು ಸಂಪತ್ತು ಇನ್ನು ಯಾರಿಗೂ ಬರಬಾರ್ದು ಹಾಗೆ ಬಯಸಬೇಕು ಜನಕರಾಜ ಬಯಸಿದ ದೊಡ್ಡ ಸಂಪತ್ತು ಅಂತ ಯಾಕೆ ಬಯಸಿದ ಏನು ಸಂಪತ್ತು ಬಂತು ಅದನ್ನು ಇಡೀ ಗಂಟಲ್ಲಿ ದೇವರಿಗೆ ಕೊಡ್ತೇನೆ ಅಂತ ಸಂಕಲ್ಪ ಮಾಡಿದ ನಮ್ಮದು ಹಾಗಲ್ಲ ಎಲ್ಲಿವರೆಗೆ ನಮ್ಮದು ಸಂಕಲ್ಪ ದುಡ್ಡು ಬಂದರೆ ದೇವರಿಗೆ ಕೊಡ್ತೇನೆ ಅಷ್ಟೇ ಭಾರಿ ಆಲೋಚನೆಯಲ್ಲಿ ಮಾತಾಡ್ತೇವೆ ಅದು ಎಷ್ಟು ಅಂತ ದೇವರಿಗೆ ಕೊಡ್ತೇವೆ ಅಂತ ಅಂದರೆ ನನಗೆ ಬೇಕಾದಷ್ಟು ತೆಗೆದು ಉಳಿದದ್ದು ದೇವರಿಗೆ ಅಂತ ಜನಕರಾಜ ಹಾಗಲ್ಲ ತನಗೆ ಏನು ಸಂಪತ್ತು ಬಂತು ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡ್ತೇನೆ ಅಂತ ತೀರ್ಮಾನ ಮಾಡಿದ ನೋಡಿ ಉದ್ದೇಶ ಒಳ್ಳೆಯ ಉದ್ದೇಶ ಇತ್ತು ದೇವರು ಏನು ಮಾಡಿದ ಗೊತ್ತಾ ನನಗೆ ಕೊಡ್ತೀಯಾ ಸಂಪತ್ತು ಹಾಗಾದರೆ ಇದಕ್ಕಿಂತ ದೊಡ್ಡ ಸಂಪತ್ತಿಲ್ಲ ಅಷ್ಟು ದೊಡ್ಡ ಸಂಪತ್ತು ಕೊಡ್ತೇನೆ ಪ್ರಪಂಚದಲ್ಲಿ ನೀವು ತೂಕ ಮಾಡಿ ಯಾವ ಬ್ಯಾಂಕಿಗೆ ಹೋಗಿ ನೋಡಿ ಎಲ್ಲ ಬ್ಯಾಂಕಿನಲ್ಲಿ ಇಟ್ಟರೂ ಈ ಬ್ಯಾಂಕಿಗೆ ಸಮಾನವಾದ ದುಡ್ಡಿರತಕ್ಕಂಥ ವಸ್ತು ಮತ್ತೊಂದಿಲ್ಲ ಅದು ಯಾವುದು ಅಂದರೆ ಸಾಕ್ಷಾತ್ ಲಕ್ಷ್ಮೀದೇವಿ ದೇವಿ ಅವಳನ್ನೇ ಭಗವಂತ ಜನಕರಾಜನಿಗೆ ಕೊಟ್ಟ ಅಂತಂದರೆ ನಮ್ಮ ಸಂಕಲ್ಪ ದೊಡ್ಡದಾದರೆ ದೇವರು ಕೊಡಲಿಕ್ಕೆ ಹಿಂಜರಿತಾನೆ ನಾವು ಲೋಬಿಗಳಾದರೆ ದೇವರು ಕೊಡಲಿಕ್ಕೂ ಲೋಭಿ ಆಗ್ತಾನೆ ಅದರಿಂದ ಭಗವಂತನ ಬಗ್ಗೆ ನಾವು ಒಳ್ಳೆಯ ಚಿಂತನೆ ಮಾಡಿದರೆ ಭಗವಂತ ನಮಗೆ ಏನು ಬೇಕೋ ಅದನ್ನು ಕೊಡ್ತಾನೆ ಅಂತ ದೇವರನ್ನು ಹೇಗೆ ಉಪಾಸನೆ ಮಾಡಬೇಕು ನಾವು ಶ್ರೀಧರ ಶ್ರೀಶಾಹ ಶ್ರೀನಿವಾಸಃ ಶ್ರೀಧರಹ ಶ್ರೀಕರಹ ಶ್ರೀಮಾನ್ ಹೀಗೆಲ್ಲ ಭಗವಂತನನ್ನು ಉಪಾಸನೆ ಮಾಡಬೇಕಂತ ದೇವರನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿದರೆ ದೇವರನ್ನು ಶ್ರೀನಿವಾಸ ಅಂತ ನಾವು ಉಪಾಸನೆ ಮಾಡಿದರೆ ದೇವರು ನಮಗೆ ಶ್ರೀ ಕೊಟ್ಟು ಬಿಡ್ತಾನೆ ಅಂತ ಅದು ಉಪಾಯ ನೋಡಿ ದೇವರನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿ ದೇವರು ಏನು ಮಾಡ್ತಾನೆ ಓ ನನ್ನನ್ನು ಶ್ರೀಮಾನ್ ಅಂತ ಉಪಾಸನೆ ಮಾಡಿದ್ದಾನೆ ಹಾಗಾಗಿ ಶ್ರೀಯನ್ನು ನಮಗೆ ಕೊಡ್ತಾನೆ ಯಾಕೆ ಕೊಡ್ತಾನೆ ಅಂತಂದರೆ ನಮಗೆ ಇಟ್ಕೊಳ್ಳಿಕ್ಕಲ್ಲ ಮತ್ತು ಅವನಿಗೇ ಕೊಡಬೇಕು ಶ್ರೀನಿವಾಸನಿಗೆ ನಾವು ಕೊಡಬೇಕು ಆಗ ಭಗವಂತ ನಮಗೆ ಕೊಡ್ತಾನೆ ಅದಕ್ಕೆ ಉದಾಹರಣೆ ಜನಕ ರಾಜ ವಿದೇಹ ದೇಶದ ರಾಜ ನಿಪಿಲ್ ನಿಮಿದೆ ಮಿತಿ ನೇಪಾಳದ ರಾಜ ಜನಕ ಅವನು ಯಜ್ಞದ ಆರಂಭದಲ್ಲಿ ದೊಡ್ಡ ಸಂಪತ್ತು ಭಾಗ್ಯದ ಲಕ್ಷ್ಮಿ ನಾವು ಬಾರಮ್ಮ ಅಂತ ಪ್ರಾರ್ಥನೆ ಮಾಡುವ ಆ ಸಂಪತ್ತು ಭೂಮಿಯಿಂದ ಮೇಲಕ್ಕೆ ಬಂತು ಜನಕರಾಜನಿಗೆ ಅದು ಸಿಕ್ಕಿತು ಎಷ್ಟು ಖುಷಿಪಟ್ಟ ಅಂತ ರಾಮಾಯಣ ಹೇಳ್ತದೆ ಸಂಪತ್ತು ಬರುವುದು ಮುಖ್ಯ ಅಲ್ಲ ಅಂತ ಸಂಪತ್ತು ಉಳಿಯುವುದು ಮುಖ್ಯ ಅಂತ ಸಂಪತ್ತು ಎಷ್ಟೋ ಸಂಪಾದನೆ ಮಾಡ್ತೇವೆ ಒಂದು ಸ್ವಲ್ಪ ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನೀವು ಸಂಪಾದನೆ ಮಾಡಿದ ಸಂಪತ್ತು ಎಷ್ಟಿರಬಹುದು ಅಂತ ಆದರೆ ಸಂಪತ್ತು ಎಲ್ಲ ನೀವು ಆಲೋಚನೆ ಮಾಡಿದ್ದೀರಿ ಆದರೆ ಸಂಪತ್ತು ಏನು ಉಳಿದಿಲ್ಲ ಉಳಿದ ಉಳಿಯುವ ಸಂಪತ್ತು ಎಷ್ಟು ಅಂತ ನೀವು ಲೆಕ್ಕಾಚಾರ ಮಾಡಿ ಅದು ಉಳಿದದ್ದು ಯಾವುದೂ ಇಲ್ಲ ಎಲ್ಲ ಖರ್ಚಾದ್ದೇ ಇರೋದು ಆದರೆ ಉಳಿಯುವ ಸಂಪತ್ತು ಎಷ್ಟು ಇದು ನಾವು ಲೆಕ್ಕ ಮಾಡಿದರೆ ಅದು ದೊಡ್ಡ ಸಂಪತ್ತು ಅದು ಉಳಿದು ಅದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಯ್ತು ಸಂಪ ಸಂಪತ್ತು ಬರುವುದು ಸಂಪತ್ತಲ್ಲ ಸಂಪತ್ತು ಉಳಿಯುವುದು ಸಂಪತ್ತು ಯೋಗಕ್ಕಿಂತ ಕ್ಷೇಮ ಎಂಬುದು ಮುಖ್ಯ ಯೋಗ ಇದೆ ನಮಗೆ ಆದರೆ ಕ್ಷೇಮ ಇರುವುದಿಲ್ಲ ಅಂದರೆ ಅಪೂರ್ವವಾದ ವಸ್ತುವನ್ನು ಪಡೆಯುವ ಯೋಗ ಇದೆ ಆದರೆ ಅದನ್ನು ಉಳಿಸಿಕೊಳ್ಳುವ ಕ್ಷೇ ಕ್ಷೇಮ ನಮಗಿಲ್ಲ ರಾಮಾಯಣ ಹೇಳೋದು ಇದು ಯೋಗ ಮುಖ್ಯ ಅಲ್ಲ ಕ್ಷೇಮ ಮುಖ್ಯವಾದ್ದು ತಿನ್ನುವುದಕ್ಕೆ ಕಡಿಮೆಯೂ ಇಲ್ಲ ಎಲ್ಲ ತಿಂತೇವೆ ಜೀರ್ಣ ಒಂದು ಆಗೋದಿಲ್ಲ ಏನು ಉಪಯೋಗ ತಿನ್ನಬೇಕು ಜೀರ್ಣ ಆಗಬೇಕು ಯೋಗ ಬೇಕು ಕ್ಷೇಮನೂ ಬೇಕು ಜನಕ ಇದರ ಬಗ್ಗೆ ಆಲೋಚನೆ ಮಾಡಿದ ಯೋಗ ಬಂತು ಎಷ್ಟು ದೊಡ್ಡ ಯೋಗ ಅಂತಂದರೆ ಇಡೀ ಪ್ರಪಂಚದ ಸಂಪತ್ತಿನ ಒಡತಿಯಾದ ಲಕ್ಷ್ಮೀ ದೇವಿ ಸಿಕ್ಕಿದ್ಲು ಇದಕ್ಕಿಂತ ದೊಡ್ಡ ಸಂಪತ್ತು ಇನ್ನೇನು ನಿರೀಕ್ಷೆ ಮಾಡಲಿಕ್ಕೇ ಇಲ್ಲ ಅಷ್ಟು ದೊಡ್ಡ ಸಂಪತ್ತು ನಿಮಿರಾಜನಿಗೆ ಸಿಕ್ಕಿತು ಅವನ ಆಲೋಚನೆ ಮಾಡಿದ ಈ ಸಂಪತ್ತನ್ನು ನಾನು ಉಳಿಸಿಕೊಳ್ಳಬೇಕು ಅಂತ ಇದರ ಕ್ಷೇಮದ ಬಗ್ಗೆ ಆಲೋಚನೆ ಮಾಡಿದ ಸಾಮಾನ್ಯವಾಗಿ ಬೆಳ್ಳಿ ಬಂಗಾರ ವಜ್ರ ಆಭರಣ ಮಾಡಿಸಿದರೆ ನೀವು ಇನ್ಸೂರೆನ್ಸ್ ಮಾಡ್ತೀರಿ ಯಾಕೆಂತಂದರೆ ಅದು ಎಲ್ಲಾದರೂ ಹೋದರೆ ಅಂತ ಬ್ಯಾಂಕಿನಲ್ಲಿ ಸುರಕ್ಷಿತವಾಗಿ ಲಾಕರಲ್ಲಿ ಇಡ್ತೀರಿ ಇನ್ಸೂರೆನ್ಸ್ ಅಂತ ಮಾಡ್ತೀರಿ ಮೊಟ್ಟ ಮೊದಲು ಇನ್ಸೂರೆನ್ಸ್ ಮಾಡಬೇಕು ಅಂತ ಕಲಿಸಿಕೊಟ್ಟವನೇ ಜನಕರಾಜ ಯಾಕೆಂತಂದರೆ ಜನಕರಾಜ ಆಲೋಚನೆ ಮಾಡಿದ ದೊಡ್ಡ ಸಂಪತ್ತು ಬಂತು ಒಂದು ಹೆಣ್ಣು ದೊಡ್ಡ ಸಂಪತ್ತು ಯಾಕೆಂತಂದರೆ ಅದರಲ್ಲಿ ದೋಷವೇ ಇಲ್ಲ ಸಾಮಾನ್ಯವಾಗಿ ಸಂಪತ್ತು ಅಂದರೆ ಅದರೊಟ್ಟಿಗೆ ಏನಾದರೂ ಒಂದು ಕಪ್ಪು ಚುಕ್ಕೆ ಇರ್ತದೆ ಆದರೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಇದ್ದ ದೋಷ ಲೇಷನೂ ಇಲ್ಲದೇ ಇದ್ದ ಒಂದು ಸಂಪತ್ತು ಮೂರ್ತಿಮತಿಯಾಗಿ ಸೀತಾದೇವಿಯ ಸ್ವರೂಪದಿಂದ ಬಂತು ನಮ್ಮ ಆಚಾರ್ಯರು ಭಾಳ ಚೆನ್ನಾಗಿ ಹೇಳ್ತಾಳೆ ಸೀತಾ ಅಂತ ಹೆಸರು ಅಂತ ಯಾಕೆ ಸೀತಾ ಅಂತ ಹೆಸರು ಇದನ್ನು ಯಾರೂ ಹೇಳಲಿಲ್ಲ ನಮ್ಮ ಆಚಾರ್ಯರೊಬ್ಬರೇ ಹೇಳಿದ್ದು ಅವ್ರು ಏನು ಹೇಳ್ತಾರೆ ಅಂದರೆ ಸೀತಾ ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಸೀತಾ ಅಂತ ನಾಮಕರಣ ಮಾಡಿದ್ದು ಅಂತ ಸೀರತಃ ಜಾತ ಸೀತಾ ಸೀರ ಜಾತ ಸೀತಾ ಅಂತ ಸೀರಾ ಅಂದರೆ ನೇಗಿಲು ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಜಾತ ಕಾಣಿಸಿಕೊಂಡವಳು ಸೀರ ಜಾತ ನೇಗಿಲಿನಿಂದ ಮೇಲಕ್ಕೆ ಬಂದವಳು ಅವಳು ಸೀತೆ ಅಂದರೆ ಮೊದಲನೆಯ ಅಕ್ಷರ ಕೊನೆಯ ಅಕ್ಷರ ಎರಡನ್ನು ಜೋಡಿಸಿ ಸೀತಾ ಅನ್ನುವ ಹೆಸರು ಜನಕರಾಜ ಇಟ್ಟಿದ್ದ ಇವತ್ತೇನು ಇಂಗ್ಲೀಷ್ನ ಹೆಸರುಗಳಿರ್ತವೆ ನೋಡಿ ಎನ್ ಆರ್ ಆಚಾರ್ಯ ಮೊದಲನೇ ಅಕ್ಷರವನ್ನು ಮಾತ್ರ ಇದಲ್ಲ ಮೊದಲಿಂದ ಇತ್ತು ರಾಮಾಯಣ ಕಾಲದಿಂದ ಇದೆ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಸೇರಿಸಿ ಒಂದು ಹೆಸರನ್ನು ಮಾಡಿ ಇಡುವಂಥದ್ದಿದೆ ಅಂದರೆ ಅದರ ಹಿನ್ನೆಲೆಯಲ್ಲಿ ಸೀತಾ ಅನ್ನುವ ಹೆಸರಿನ ಹಿನ್ನೆಲೆಯಲ್ಲಿ ಆ ಸೀತಾದೇವಿ ಮೇಲಕ್ಕೆ ಬಂದದ್ದನ್ನು ದಾಖಲೆ ಮಾಡಿದ್ದಾನೆ ಸೀತಾ ಅಂದರೆ ನಾವು ಹೆಸರು ಹೇಳುವಾಗಲೇ ಸೀತಾದೇವಿ ಅಯೋ ಅವಳು ದೇಹದಲ್ಲಿ ಗರ್ಭದಲ್ಲಿ ವಾಸ ಮಾಡಿ ತನ್ನ ಹೆಂಡತಿಯ ಮೂಲಕ ರಾಜ ಪಡೆದದ್ದಲ್ಲ ಭೂಮಿಯಿಂದ ಭೂಮಿಯ ಪತಿಯಾಗಿ ಅವನು ನೇರ ಪಡೆದಿದ್ದಾನೆ ಅನ್ನುವ ಚಿಂತನೆ ಬರಲಿ ಅನ್ನುವ ದೃಷ್ಟಿಯಲ್ಲಿ ಸೀತಾ ಅನ್ನುವ ಹೆಸರು ಇಟ್ಟಿದ್ದಾನೆ ಯಜ್ಞ ಮಾಡಿದರೆ ವ್ಯರ್ಥ ಅಲ್ಲ ಅನ್ನುವ ಚಿಂತನೆ ಕೊಡಬೇಕಾಗಿತ್ತು ಸಂಕಲ್ಪ ಮಾಡುವಾಗಲೇ ಲಕ್ಷ್ಮಿ ಬಂದಿದ್ದಾಳೆ ಅನ್ನುವ ಚಿಂತನೆ ಕೊಡಬೇಕಾಗಿತ್ತು ಅದಕ್ಕೆ ಸೀತಾ ಅನ್ನುವ ಹೆಸರನ್ನು ಜನಕರಾಜ ಇಟ್ಟಿತ